ರಾಯಚೂರು ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನಿನ್ನೆ ರಾತ್ರಿಯಿಡೀ ಸುರಿದ ಭಾರಿ ಮಳೆಯಿಂದಾಗಿ ರೈತರು ಮಾರುಕಟ್ಟೆಗೆ ತಂದಂತಹ ನೆಲ್ಲು, ಈರುಳ್ಳಿ ಮತ್ತು ಇನ್ನಿತರ ಧಾನ್ಯಗಳಲ್ಲಿ ನೀರು ನಿಂತು ನಾಶವಾಗಿದೆ. ಪ್ರಾಂಗಣದಲ್ಲಿ ಹಾಕಿದ ಬೃಹದಾಕಾರದ ಶೆಡ್ಡು ಅಲ್ಲಲ್ಲಿ ಸೋರುತ್ತಿರುವುದರಿಂದ ವ್ಯಾಪಾರಕ್ಕೆಂದು ನೆಲದ ಮೇಲೆ ಹಾಕಿದ ನೆಲ್ಲಿನ ಕೆಳಗಿನಿಂದ ನೀರು ಹರಿದಿದೆ. ಕೆಟ್ಟು ಹೋದ ಬೆಳೆಗಳನ್ನು ಒಣಗಿಸಲು ಕೆಲಸದ ಮಹಿಳೆಯರು ಶ್ರಮ ಪಡುತ್ತಿದ್ದ ದೃಶ್ಯವೂ ಕಂಡುಬಂತು. ರಾತ್ರಿಯಿಡೀ ಶೆಡ್ ಸೋರುತ್ತಿರುವುದು ಹಾಗೂ ವಿದ್ಯುತ್ ದೀಪಗಳು ಉರಿಯದೇ ಇರುವುದನ್ನು ಕಂಡು ಕೆಲವು ರೈತರು ಬೇಸರವನ್ನು ವ್ಯಕ್ತಪಡಿಸಿದರು. ಈ ಕುರಿತು ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಸಾಮೂಹಿಕ ನಾಯಕತ್ವದ ಮುಖಂಡ ಲಕ್ಷ್ಮಣಗೌಡ ಕಡಗಮದೊಡ್ಡಿಯವರು, ಮೊದಲ ಕಾಲದಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ರೈತರು ತರುವ ಧಾನ್ಯಗಳಿಗೆ ಸಣ್ಣ ಪ್ರಮಾಣದ ಶೆಡ್ ಇರುತ್ತಿತ್ತು. ರೈತರು ಸಹಿತ ಅದರಲ್ಲಿಯೇ ಸರಿ ಮಾಡಿಕೊಂಡು ವ್ಯಾಪಾರ ಮಾಡಿ ಸಂತಸದಿಂದ ಹೋಗುತ್ತಿದ್ದರು. ಆದರೆ ಈಗ ರೈತರು ಬೆಳೆದ ಹಾಗೆ ಕೃಷಿ ಮಾರುಕಟ್ಟೆಯು ಬೃಹದಾಕಾರದಲ್ಲಿದ್ದರೂ ಸರ್ಕಾರವು ಇಷ್ಟೊಂದು ಹಣ ಖರ್ಚು ಮಾಡಿ ಶೆಡ್ ನಿರ್ಮಾಣ ಮಾಡಿದರೂ ಕೂಡ ರೈತರಿಗೆ ಏನೂ ಅನುಕೂಲವಾಗುತ್ತಿಲ್ಲ. ಸ್ವಲ್ಪ ಸ್ವಲ್ಪ ಮಳೆ ಬಂತಂದ್ರೆ ಅಲ್ಲಲ್ಲಿ ಮಳೆ ನೀರು ಧಾನ್ಯಗಳ ಮೇಲೆ ಸೋರುತ್ತಿದೆ. ವಿದ್ಯುತ್ ದೀಪಗಳು ಸಹಿತ ಉರಿಯುತ್ತಿಲ್ಲ. ಆದುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಎಪಿಎಂಸಿ ಅಧ್ಯಕ್ಷರು ಇತ್ತ ಕಡೆ ಸ್ವಲ್ಪ ಗಮನ ಹರಿಸಿ ಶೆಡ್ ಅನ್ನು ದುರಸ್ತಿ ಮಾಡಬೇಕೆಂದು ಆಗ್ರಹಿಸಿದರು. ಉಪಯೋಗ ಇಲ್ಲ, ನಾವು ಪದೇ ಪದೇ ಮಳೆ ಬಂದರೆ ಕೂಡ ಈ ಒಂದು ಸಮಸ್ಯೆಯನ್ನು ಇಲ್ಲಿನ ಜನಪ್ರತಿನಿಧಿಗಳಿಗೆ ಆಗಲಿ ಮತ್ತು ಇಲ್ಲಿ ಎಪಿಎಂಸಿ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳ ಗಮನಕ್ಕೆ ತಂದರೆ ಕೂಡ ಇದು ಏನು ಇದು ಉಪಯೋಗ ಆಗಿಲ್ಲ. ಆದರೆ ಇನ್ನು ಮುಂದೆ ಈ ಜೂನ್ ತನಕ ಅಲ್ಲಲ್ಲಿ ಸ್ವಲ್ಪ ಮಾಲು ಬರ್ತಾವ, ಹಳೆ ಮಾಲು ಒಂದು ದಿವಸಕ್ಕೆ ಭತ್ತ 55,000 60,000 ಅವ್ರೇಜ್ ಇರ್ತಾವ. ಆದರೆ ಇವತ್ತಿನ ದಿನ ಒಂದು 2 ತಿಂಗಳಾಗಲಿ 3 ತಿಂಗಳಾಗಲಿ ಆರಾಮಿದ್ದಾಗ ಇದೆಲ್ಲ ಮಾಡಿದರೆ ರೈತರಿಗೆ ಉಪಯೋಗ ಆಗ್ತದ ಮುಂದಿನ